ನಮಸ್ತೆ, ಎಜಿ ನ್ಯೂಸ್ಗೆ ಸ್ವಾಗತ. ಇಂದು ಜೆಡಿಎಸ್ನಿಂದ ಮಾಜಿ ಸಚಿವ ಕೆಎನ್ ಗಡ್ಡಿ ನಾಮಪತ್ರ ಸಲ್ಲಿಕೆ. ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಮಾಜಿ ಸಚಿವ ಕೆಎನ್ ಗಡ್ಡಿ ಟಿಕೆಟ್ ಸಿಗದ ಕಾರಣ ಸೋಮವಾರ ಸವದತ್ತಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಅವರ ಸಮ್ಮುಖದಲ್ಲಿ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದು, ಪಟ್ಟಣದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹತ್ತಿರ ಇರುವಂತಹ ಜೆಡಿಎಸ್ ಪಕ್ಷದ ಕಾರ್ಯಾಲಯದಿಂದ ಬುಧವಾರ ಬೆಳಿಗ್ಗೆ 10:30ಕ್ಕೆ ನಾಮಪತ್ರ ಸಲ್ಲಿಸುತ್ತೇನೆಂದು ಸಂಜೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ಹಲವಾರು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ದುಡಿದಿದ್ದೇನೆ, ಈ ಬಾರಿಯೂ ನಾನು ಕಾಂಗ್ರೆಸ್ ಪಕ್ಷದ ಆಕಾಂಕ್ಷಿಯಾಗಿದ್ದು, ಆದರೆ ಕೊನೆಯ ಕ್ಷಣದಲ್ಲಿ ನನಗೆ ಟಿಕೆಟ್ ನೀಡಿದೆ. ಕಾಂಗ್ರೆಸ್ ಪಕ್ಷ ಅನ್ಯಾಯ ಮಾಡಿದೆ. ನಾನು ಶಾಸಕನಾಗಿ ಸಚಿವನಾಗಿ ಕ್ಷೇತ್ರಕ್ಕೆ ಶಾಶ್ವತ ಕುಡಿಯುವ ನೀರು, ಬಸ್ ಡಿಪೋ, ಹಾಸ್ಟೆಲ್, ಸೇತುವೆಗಳಂತಹ ಅನೇಕ ಕೊಡುಗೆಯನ್ನು ನೀಡಿದ್ದೇನೆ. ಈ ಬಾರಿ ಮತದಾರರು ನನಗೊಂದು ಅವಕಾಶ ನೀಡಿ ಸೇವೆ ಮಾಡಲು ಅನುವು ಮಾಡಿಕೊಡಬೇಕೆಂದು ವಿನಂತಿ ಮಾಡಿದ್ದಾರೆ. ಎಲ್ಲ ಮಾಧ್ಯಮ ಮಿತ್ರರೇ, ನಮ್ಮ ಪಕ್ಷದ ಎಲ್ಲ ಅಧ್ಯಕ್ಷರೇ, ಪದಾಧಿಕಾರಿಗಳೇ ಮತ್ತು ಪಕ್ಷದ ಕಾರ್ಯಕರ್ತರೇ, ಇವತ್ತಿನ ದಿನ ನಾನು ಹಿಂದೆ ಅನೇಕ ವರ್ಷಗಳ ಕಾಲ ಬೇರೆ ಪಕ್ಷದಲ್ಲಿ ಕೆಲಸವನ್ನು ಮಾಡ್ಕೊತ ಬಂದಿದ್ದೆ. ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ತ್ಯಜಿಸಿ ಇವತ್ತು ಜಾತ್ಯತೀತ ದಳದ ಕಾರ್ಯಕರ್ತರಾಗಿ ಪಕ್ಷವನ್ನು ಸೇರಿದ್ದೀನಿ. ಇವತ್ತು ನಾವು ಪಕ್ಷದ ಯಾವುದೇ ಚುನಾವಣೆಯೊಳಗೆ ನಾವು ಎಲ್ಲ ಅಭ್ಯರ್ಥಿಗಳನ್ನು ಗೆಲ್ಲಿಸುವಂಥ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ. ಇವತ್ತು ಪಕ್ಷದ ಸಿದ್ಧಾಂತ ವಿಚಾರಗಳನ್ನು ನಾವು ಎಲ್ಲ ಕಾರ್ಯಕರ್ತರಿಗೆ ತಿಳಿಸಿ ನಾವು ತಿಳ್ಕೊಂಡು ಅದನ್ನು ಮುಂದಿನ ದಿನಮಾನದೊಳಗೆ ಈ ವಿಧಾನಸಭಾ ಚುನಾವಣೆಯಲ್ಲಿ ನಾನೊಬ್ಬ ಆಕಾಂಕ್ಷಿಯಾಗಿದ್ದೀನಿ, ವರಿಷ್ಠರು ಇವತ್ತು ತಿಳಿಸ್ತು ಅಂತ ಹೇಳಿ ತಿಳಿಸಿದ ಅಂದರೆ ನಾನು ನಾಳೆ ನಾಮಿನೇಷನ್ ಮಾಡ್ತೇನೆ ಅಂತ ಮಾಧ್ಯಮದವ್ರಿಗೆ ನಾವು ತಿಳಿಸೋಕೆ ಬಯಸ್ತೇವೆ. ನಾವು ಕಾಂಗ್ರೆಸ್ದಲ್ಲಿ ನಮಗೆ ಟಿಕೆಟ್ ವಂಚಿತ ಆಯ್ತು, ನಮಗೆ ಯಾಕೋ ಮನಸ್ಸಿಗೆ ಬೇಜಾರಾಗಿ ನಮ್ಮ ಮತ್ತೊಂದು ಪಕ್ಷಕ್ಕೆ ಬಂದ್ವಿ. ನಾವು ನಿರೀಕ್ಷೆ ಮಾಡಿಕೊಂಡು ಇಲ್ಲಿ ನಮ್ಮನ್ನು ಸ್ಥಾನಮಾನ ಕೊಡೋಕೆ ಪ್ರಯತ್ನ ಮಾಡ್ತೀವಿ. ಸಚಿವರಾಗಿದ್ವಿ, ಎಸ್ ಎಂ ಕೃಷ್ಣಗೌರ್ಮೆಂಟ್ ಸಚಿವರಾಗಿದ್ವಿ ನಾವು. ಅವರ ವಂಚಿತ ಮಾಡಿರಲ್ಲ, ಅರ್ಜಿ ಯಾಕೆಂದ್ರೆ ಅರ್ಜಿ ಹಾಕಿದ್ವಿ, 2,00,000 ರೂಪಾಯಿ ಕೊಟ್ಟು ಅರ್ಜಿ ಹಾಕಿದ್ವಿ, ಅವ್ರು ಏನು ಹೇಳಿದ್ರೆ ಅದನ್ನೆಲ್ಲ ಫಾಲೋ ಮಾಡ್ಕೊತ ಬಂದ್ವಿ, ನಿಮಗೆ ಕೊಡ್ತೇವೆ ಅಂತ ಹೇಳ್ಕೊತ ಬಂದರೆ ಕಡೆ ಗಡೆ ಒಳಗೆ ಮಿಸ್ ಮಾಡಿದರೆ ನಾವು ಕೈ ಬಿಟ್ಟಿವಿ ಆಗ ಪಕ್ಷನ. ಬೆಂಬಲ ವ್ಯಕ್ತಪಡಿಸ್ತಾರೆ ಅವ್ರ ವಿಶ್ವಾಸ ಅವ್ರನ್ನೆಲ್ಲ ವಿಶ್ವಾಸ ತೊಗೊಂಡು ನಾನು ನಾಮಿನೇಷನ್ ಮಾಡ್ತೀನಿ. ಅಂಡಿದ ಬರ್ತಾರೆ, ಅವ್ರು ಬರ್ತಾರೆ ಅಂತೇಳಿ ಮತ್ತು ಅವ್ರ ವಿಶ್ವಾಸದ ಬಗ್ಗೆ ಅವ್ರ ಸಮ್ಮುಖದೊಳಗೆ ಪಾಲಿಸಿರೀವಿ ನಾವು ಸವದತ್ತಿಯೊಳಗೆ ನಿನ್ನೆ. ಮತ್ತು ಅವ್ರು ಬರಲ್ಲ, ನಾನು ಕ್ಯಾಂಡಿಡೇಟ್ ಆಗೀನಿ. ಪಕ್ಷದ ನಾಯಕರು ಬಂದ ಬರ್ತಾರೆ, ಇಬ್ರಾಹಿಮ್ ಸಾಹೇಬರು ಬರ್ತಾರೆ, ಅವ್ರು ಬರ್ತಾರೆ, ಇನ್ನೂ ಯಾರ್ಯಾರು ನಾಯಕರು ಅವ್ರು ಯಾರ್ಯಾರು ಬರ್ತಾರೆ, ಅವರು ನಾವಿರು ಸ್ವಾಗತ ಮಾಡ್ತಿರ್ತೀವಿ. ಚುನಾವಣೆ ಸಂದರ್ಭದಾಗ ಪ್ರಚಾರ ಮಾಡ್ತಾರೆ ಕಾಂಗ್ರೆಸ್ನವರು ಮತ್ತು ಬಿಜೆಪಿಯವರು ನವಲಗುಂದದಲ್ಲಿ ಅಬ್ಬರ ಪ್ರಚಾರ ಮಾಡ್ತಿದ್ದಾರೆ, ಅದಕ್ಕೇನಾಯ್ತು? ಅವರು ಈಗ ಅವರು ಅಲ್ಲಿ ಟಿಕೆಟ್ ಘೋಷಣೆ ಆಗಿದೆ, ಒಂದು ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಆನಂತರ ಸಾಕಷ್ಟು ದುಡ್ಡು ಐತಿ, ಮುನ್ನೇನು ಕೊಪ್ಪಣ ಅಂತ ಆತು, ಕೋನ್ರೆಡ್ಡಿ ಅಂತ ಆತು. ಬುಧವಾರ ಜೆಡಿಎಸ್ ಪಕ್ಷದ ರಾಜ್ಯ ಮಟ್ಟದ ಮುಖಂಡರು, ಜಿಲ್ಲಾ ತಾಲೂಕು ಮಟ್ಟದ ಮುಖಂಡರು ಹಾಗೂ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು, ಅಭಿಮಾನಿ ಬಳಗದವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ನಾಮಪತ್ರ ಸಲ್ಲಿಸಲು ತಮ್ಮ ಶಕ್ತಿ ಪ್ರದರ್ಶನ ಸಾಕ್ಷಿಯಾಗಬೇಕೆಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಈರಪ್ಪ ಗುರಿಕಾರ, ಅಣ್ಣಿಕೇರಿ. ತಾಜಾ ಸುದ್ದಿಗಾಗಿ ಎಜಿ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.